ಆತ್ಮೀಯ ಭಾವಿ ಅಗ್ನಿವೀರರೇ, ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಮಂಗಳೂರು ಎಆರ್ಒದಿಂದ ನಡೆಯತಕ್ಕಂಥ ಉಡುಪಿಯ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ಗಾಗಿ ಹೋಗುತ್ತಿರುವ ಅಭ್ಯರ್ಥಿಗಳಿಗೆ ಈಗಾಗಲೇ ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಭಾಗವಹಿಸುವ ದಿನಾಂಕ ಕೊಟ್ಟಿದ್ದಾರೆ ಮತ್ತು ಅದರ ಜೊತೆ ರ್ಯಾಲಿಗೆ ಹೋಗುವಾಗ ತೆಗೆದುಕೊಂಡು ಹೋಗಬೇಕಾದ ದಾಖಲಾತಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಅದನ್ನು ಗಮನಿಸಿ ಸರಿಯಾದ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ. ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈಗ ಹೇಳ್ತಾ ಇದ್ದೀನಿ. ಆನ್ಲೈನ್ ಅಡ್ಮಿಟ್ ಕಾರ್ಡ್, 2. ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಹಾಗೂ ಅದರ ಜೊತೆಗೆ ನಿಮ್ಮ ಹೈಯರ್ ಎಜುಕೇಷನ್ ಸರ್ಟಿಫಿಕೇಟ್ ಇದ್ದರೆ ತೆಗೆದುಕೊಂಡು ಹೋಗುವುದು. 3. ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಥವಾ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್. 4. ಕಾಸ್ಟ್ ಸರ್ಟಿಫಿಕೇಟ್, ಡೊಮೆಸ್ಟಿಯಲ್ ಸರ್ಟಿಫಿಕೇಟ್, ನೆಟಿವಿಟಿ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್. 5. ಆಧಾರ್ ಕಾರ್ಡ್. 6. 5x4 ಅಳತೆಯ ಅಭ್ಯರ್ಥಿಯು 15 ಫೋಟೋ. ಫೋಟೋ ತೆಗೆಸುವಾಗ ಅಭ್ಯರ್ಥಿಯು ಸನ್ ಗ್ಲಾಸ್ ಅಥವಾ ಕ್ಯಾಪ್ ಹಾಕಿ ತೆಗೆಸಬಾರದು. ಮುಖ ಸ್ವಚ್ಛವಾಗಿರಬೇಕು. ಫೋಟೋ ಕಂಪ್ಯೂಟರ್ಕೃತವಾಗಿರಬಾರದು. 7. ಅಭ್ಯರ್ಥಿಯು NCC ಸರ್ಟಿಫಿಕೇಟ್ ಅಥವಾ ರಿಲೇಷನ್ ಸರ್ಟಿಫಿಕೇಟ್ ಅಥವಾ ಸ್ಪೋರ್ಟ್ ಸರ್ಟಿಫಿಕೇಟ್ ಅಥವಾ ITI ಸರ್ಟಿಫಿಕೇಟ್ ಹೊಂದಿದರೆ ಅಂಥವುಗಳನ್ನು ತೆಗೆದುಕೊಂಡು ಹೋಗುವುದು. 8. ಅಪ್ಡೇಟ್ ಸರ್ಟಿಫಿಕೇಟ್. ನಿಮ್ಮ ಹಾಲ್ ಟಿಕೆಟ್ ಕೆಳಗಡೆ ನೀಡಿರುವ ಲಿಂಕ್ನಲ್ಲಿ ಅಪ್ಡೇಟ್ ಫಾರ್ಮದ ಫಾರ್ಮೆಟ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಳ್ಳುವುದು. 9. ಅಡ್ಮಿಟ್ ಕಾರ್ಡನ್ನು ಉತ್ತಮ ಗುಣಮಟ್ಟದ ಪೇಪರ್ನಲ್ಲಿ ಲೇಜರ್ ಪ್ರಿಂಟ್ ತೆಗೆದುಕೊಂಡು ಹೋಗುವುದು. ಅಭ್ಯರ್ಥಿಗಳೇ, ಈಗ ನಾನು ಹೇಳಿದ ಎಲ್ಲ ಡಾಕ್ಯುಮೆಂಟ್ಗಳನ್ನು ಜೆರಾಕ್ಸ್ ದ್ವಿಪ್ರತಿಯಲ್ಲಿ ಜೆರಾಕ್ಸ್ ಮಾಡಬೇಕು, ಅಂದರೆ 2 ಪ್ರತಿ ಜೆರಾಕ್ಸ್ ಮಾಡಿ ಅಟೆಸ್ಟೆಡ್ ಮಾಡಿಕೊಂಡು ಹೋಗಬೇಕು. ಈಗಾಗಲೇ ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಮಾಹಿತಿಯನ್ನು ತಿಳಿದುಕೊಂಡು ನೀವು ರ್ಯಾಲಿಗೆ ಹೋಗಿ ಮತ್ತೆ ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟಂಥ ವಿಶೇಷ ವಿಡಿಯೋಗಳನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆಯೇ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಕೋರ್ಸ್ ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004 ಪ್ರಾರಂಭವಾಗಿ ಈಗ 2023 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ, ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.